ರಾಜರಾಜೇಶ್ವರಿ ನಗರದಲ್ಲಿ ಇಂದು ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀ ರಾಮಚಂದ್ರ ಜಿಎಚ್ ರವರ ಹುಟ್ಟುಹಬ್ಬಕ್ಕೆ ಮಹೇಶ್ ಗೌಡ ಗೆಳೆಯರ ಬಳಗದ ವತಿಯಿಂದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ರಾಮಚಂದ್ರನ್ ಅವರು ಜನಸ್ನೇಹಿಗಳು, ಒಂದು ಪ್ರೀತಿ ವಿಶ್ವಾಸಕ್ಕೆ ಅಂದರೆ ಬೆಲೆ ಅಂದರೆ ರಾಮಚಂದ್ರಣ್ಣ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಈ ಭಾಗದಲ್ಲಿ ಒಂದು ಮನ್ಮನೆಗೆ ಹೆಸರುವಾಸಿಯಾಗಿ ರಾಮಚಂದ್ರನವರು, ಅವರೇ ದೇವರು ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊಳ್ತೀವಿ. ಮುಂಬರೋ ಚುನಾವಣೆಯಲ್ಲಿ ಅವರು ಜನಸ್ನೇಹಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಆಪೋಸಿಟ್ ಯಾರು ಕ್ಯಾಂಡಿಡೇಟೇ ಇಲ್ಲ ಅಂತ ನನಗೆ ಅನಿಸ್ತದೆ. ಅವರು ಒಂದು ಜನ ವಿಶ್ವಾಸ ಗಳಿಸಿರೋದ್ರಿಂದ ಒಮ್ಮತವಾಗಿ ಎಲ್ಲ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಾರೆ ನಮ್ಗೆ ಅನಿಸ್ತದೆ. ಯಾಕೆಂದ್ರೆ ಆ ಮಟ್ಟದಲ್ಲಿ ಜನಗಳ ಕಷ್ಟ ಸುಖ, ಮತ್ತೆ 12 ಗಂಟೆಯಲ್ಲಿ ಫೋನ್ ಮಾಡಲಿ ಜನಗಳು ಸ್ಪಂದಿಸ್ತಾರೆ. ಅವ್ರಿಗೆ ಏನೇ ಆಗಲಿ ಒಂದು ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡೋದಾಗಲಿ, ಒಂದು ಏನೇ ಮಾಡೋದಾಗಲಿ ಒಂದು ಹೋರಾಟ ಮಾಡ್ಕೊಡ್ತಾರೆ. ನಮ್ಮ ಆರ್ ಆರ್ ನಗರದ ದೊಡ್ಡ ಮನೆ, ನಮ್ಮ ರಾಮಚಂದ್ರಣ್ಣ ಅವ್ರ ಮನೆ, ದೊಡ್ಡ ಮನೆ ರಾಜ್ಕುಮಾರ ನಮ್ಮ ರಾಮಚಂದ್ರಣ್ಣವರು. ರಾಮಚಂದ್ರಣ್ಣವ್ರದ್ದು ಇವತ್ತು ಹುಟ್ಟಿದ ಹಬ್ಬ. ಆ ತಾಯಿ ರಾಜರಾಜೇಶ್ವರಿ ಮಾತೆ ಅಣ್ಣವರಿಗೆ 100 ವರ್ಷಗಳ ಕಾಲ ಆಯಸ್ಸು ಆರೋಗ್ಯ ಐಶ್ವರ್ಯ ಆಸ್ತಿ ಅಂತಸ್ತೆಲ್ಲ ಕರುಣಿಸಿ ತಾಯಿ ಚೆನ್ನಾಗಿಟ್ಟಿರಲಿ. ಅಣ್ಣವ್ರನ್ನ ಮತ್ತೊಮ್ಮೆ ನಾವು ಶಾಸಕರನ್ನಾಗಿ ನೋಡಲು ಬಯಸ್ತೀವಿ. ಈ ಭಾಗದ ರಾಜಕೀಯ ಮುಖಂಡರು ಅವರು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಹೇಳ್ತಾ, ನಮ್ಮ ಅಣ್ಣ ಮೇನ್ ಸ್ನೇಹಜೀವಿ ಅವರುಗಳು ಈ ಭಾಗದ ಬಡವರು ಬಂದು ರಾಜರಾಜೇಶ್ವರಿ ನಗರದ ಎಲ್ಲ ಸ್ನೇಹಿತರ ಆತ್ಮೀಯ ಮಿತ್ರರು. ಅಣ್ಣವರು ಇವತ್ತು ಹುಟ್ಟಿದಬ್ಬನ ಮಾಡ್ಕೊಂತವ್ರೆ. ನಮ್ಮ ಎಲ್ಲ ರಾಜರಾಜೇಶ್ವರ ನಗರದ ಸಮಸ್ತ ನಾಗರಿಕರ ಪರವಾಗಿ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ರಘುನಾಥ್ ರೆಡ್ಡಿ ದರ್ಶನ್ ಪಾರಂ. ರಾಮಚಂದ್ರ ಸರ್ ಅವರು ಸರಳ ಜೀವಿ, ಆಮೇಲೆ ಕಷ್ಟ ಅಂದ್ರೆ ಯಾವಾಗಲೂ ಜನಕ್ಕೆ ಸ್ಪಂದಿಸ್ತಾರೆ. 24 ಗಂಟೆಯಲ್ಲೂ ನೀವು ಯಾವಾಗ ಫೋನ್ ಮಾಡಿದ್ರು ಸಹ ಅವರು ಸ್ಪಂದಿಸ್ತಾರೆ ಜನಕ್ಕೆ. ಅವರು ಮುಂದಿನ ಕಾರ್ಪೆಟರ್ ಆಗಬೇಕು, ಮೇಯರ್ ಆಗಬೇಕು ಅಂತ ಒಳ್ಳೆ ವ್ಯಕ್ತಿ. ನಾವು ಅವ್ರಿಗೆ ಬರ್ತಡೆಗೆ ಪ್ರತಿ ವರ್ಷ ಅವ್ರ ಬರ್ತಡೆನ ಗಿಡ ನೆಡುವುದ್ರ ಮೂಲಕ ಆಚರಣೆ ಮಾಡ್ತೀವಿ. ಈ ಸರಿನೂ ಅದೇ ರೀತಿ ಗಿಡ ನೆಟ್ಟು ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯನ ತಿಳಿಸ್ತಾ ಇದ್ದೀವಿ. ರಾಜು ಬಿ ಎಚ್ ಗೌಡ್ರ ಸೇನೆ ರಾಜರಾಜೇಶ್ವರಿ.